ಓಂ ಶಾಂತಿ. ಮುರುಳಿಯ ದಿನಾಂಕ 17/12/2021. ಪ್ರಾತಃ ಮುರುಳಿ ಬಾಪ್ತಾದ ಮಧುವನ. ಬಾಬೋರ್ ಹೇಳ್ತಾರೆ, ಮಧುರ ಮಕ್ಕಳೇ, ಸಂಗಮ ಯುಗವು ಪುರುಷೋತ್ತಮ ಯುಗವಾಗಿದೆ. ಇಲ್ಲಿನ ವಿದ್ಯೆಯಿಂದ ನೀವು 21 ಜನ್ಮಗಳಿಗಾಗಿ ಉತ್ತಮರಿಗಿಂತಲೂ ಉತ್ತಮ ಪುರುಷರಾಗುತ್ತೀರಿ. ಪ್ರಶ್ನೆ: ಆಂತರಿಕ ಖುಷಿಯಲ್ಲಿರಲು ಯಾವ ನಿಶ್ಚಯವೂ ಪಕ್ಕಾ ಇರಬೇಕು? ಉತ್ತರ: ಮೊಟ್ಟ ಮೊದಲು ಈ ನಿಶ್ಚಯವಿರಲಿ, ನಾವು ವಿಶ್ವದ ಮಾಲೀಕರಾಗಿದ್ದೆವು, ಬಹಳ ಧನವಂತರಾಗಿದ್ದೆವು, ನಾವು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಈಗ ತಂದೆಯು ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ. ನಾವೀಗ ತ್ರಿಕಾಲದರ್ಶಿಗಳಾಗಿದ್ದೇವೆ. ರಚಯಿತ ತಂದೆಯ ಮೂಲಕ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ನಿಶ್ಚಯವಿದ್ದಾಗ ಆಂತರಿಕ ಖುಷಿ ಇರುವುದು. ಗೀತೆ: ನಯನಹೀನನಿಗೆ ದಾರಿ ತೋರಿಸು ಪ್ರಭು. ಓಂ ಶಾಂತಿ. ಮಕ್ಕಳು, ಗೀತೆಯ ಸಾಲನ್ನು ಕೇಳಿದಿರ? ಈಗ ತಂದೆಯು ಬಂದು ಪುರುಷೋತ್ತಮರಾಗುವ ಎಷ್ಟು ಒಳ್ಳೆಯ ಮಾರ್ಗವನ್ನು ತಿಳಿಸುತ್ತಾರೆ. ಪ್ರಪಂಚದಲ್ಲಿಯೂ ಅನೇಕ ಪ್ರಕಾರದ ಕಾಲೇಜು ವಿಶ್ವವಿದ್ಯಾಲಯಗಳಿವೆ. ಅಲ್ಲಿಯೂ ಪದವಿಗಾಗಿ ಓದುತ್ತಾರೆ. ಕೆಲವರು ಕಾರ್ಯದರ್ಶಿ, ಕೆಲವರು ನ್ಯಾಯಾಧೀಶರು, ಕೆಲವರು ದಂಡಾಧಿಕಾರಿಗಳಾಗುತ್ತಾರೆ, ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಆದರೆ ಅವೆಲ್ಲವೂ ಕಲಿಯುಗಕ್ಕಾಗಿ ಉತ್ತಮ ಪದವಿಗಳಾಗಿವೆ. ತಂದೆಯು ಬಂದು ಸತ್ಯಯುಗಕ್ಕಾಗಿ ಉತ್ತಮ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಇದು ಸಂಗಮ ಯುಗವಾಗಿದೆ. ಇದರಲ್ಲಿ ಉತ್ತಮರಿಗಿಂತ ಉತ್ತಮರಾಗಬೇಕು. ಮನುಷ್ಯರು ಏನೆಲ್ಲ ವಿದ್ಯೆಯನ್ನು ಓದುವರೋ ಅದು ಉತ್ತಮರಾಗುವುದಕ್ಕಾಗಿ. ಆದರೆ ಈ ಆತ್ಮಿಕ ವಿದ್ಯೆಯು ಭವಿಷ್ಯಕ್ಕೋಸ್ಕರವಾಗಿದೆ. ಈ ಸಂಗಮ ಯುಗವೇ ಪುರುಷೋತ್ತಮ ಯುಗವಾಗಿದೆ. ಚಿತ್ರಗಳಲ್ಲಿ ಸಂಗಮ ಯುಗದ ಕಡೆ ಪುರುಷೋತ್ತಮ ಎಂಬುದು ಅವಶ್ಯವಾಗಿ ಬರೆಯಬೇಕು. ಪ್ರತಿಯೊಂದು ವಸ್ತುವನ್ನು ಉತ್ತಮವನ್ನಾಗಿ ಮಾಡಲಾಗುತ್ತದೆ. ನಿಮಗೆ ತಿಳಿದಿದೆ, ಈ ಲಕ್ಷ್ಮೀನಾರಾಯಣರು ಎಷ್ಟೊಂದು ಪುರುಷೋತ್ತಮರಾಗಿದ್ದಾರೆ. ಅವರ ಆಭರಣ, ವೇಷಭೂಷಣಗಳು ಎಷ್ಟೊಂದು ಶೋಭಾನಿಕವಾಗಿರುತ್ತದೆ. ಅಂದ ಮೇಲೆ ಇಷ್ಟು ಶೋಭಾಯಮಾನವಾದ ಚಿತ್ರಗಳನ್ನು ಮಾಡಿಸಬೇಕು. ತಂದೆಯಂತೂ ಸೂಚನೆ ನೀಡುತ್ತಾರೆ. ಆದರೆ ಮಕ್ಕಳು, ನಗರಗಳಲ್ಲಿ ಸುತ್ತುತ್ತಾ ಇರುತ್ತೀರಿ ಅಂದ ಮೇಲೆ ನಿಮಗೆ ಇದು ಗಮನದಲ್ಲಿರಬೇಕು. ಹೇಗೆ ಶೋಭಾಯಮಾನವಾದ ಆಕರ್ಷಣೀಯುಳ್ಳ ಚಿತ್ರಗಳನ್ನು ಮಾಡಿಸಬೇಕು? ಅದರಿಂದ ಅದು ಬಹಳ ಸುಂದರವಾಗಿ ಆಡಂಬರವಾಗಿ ಕಾಣಬೇಕು. ಬುದ್ಧಿಯಲ್ಲಿ ಇಡೀ ದಿನ ಇದೇ ನೆನಪಿರಲಿ, ನಾವು ಉತ್ತಮರಿಗಿಂತ ಉತ್ತಮ ಪುರುಷರಾಗುತ್ತಿದ್ದೇವೆ. ಯಾರು ಮಾಡುತ್ತಾರೆ? ಎಲ್ಲರಿಗಿಂತ ಉತ್ತಮ ಅಂದರೆ ಸರ್ವೋತ್ತಮ ತಂದೆ. ಅಂದ ಮೇಲೆ ಒಬ್ಬ ತಂದೆಯದೇ ಶ್ರೇಷ್ಠಾತಿಶ್ರೇಷ್ಠ ಶ್ರೀಮತವಾಗಿದೆ. ಅದನ್ನು ತಂದೆಯೇ ತಿಳಿಸುತ್ತಾರೆ. ಶ್ರೀ ಎಂಬುದರ ಅರ್ಥವಾಗಿದೆ ಶ್ರೇಷ್ಠ. ಶ್ರೀ ಎಂಬ ಬಿರುದನ್ನು ಕೇವಲ ದೇವತೆಗಳಿಗೆ ಕೊಡಲಾಗುತ್ತದೆ. ಏಕೆಂದರೆ ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿದೆ. ಅವರ ಜನ್ಮವೂ ಸಹ ಪವಿತ್ರತೆಯಿಂದಲೇ ಆಗುತ್ತದೆ. ಇಲ್ಲಿ ಯಾರದೇ ಜನ್ಮವು ಪವಿತ್ರತೆಯಿಂದ ಆಗುವುದಿಲ್ಲ. ಕೊಳಕಾದ ಬಟ್ಟೆಗಳನ್ನು ಒಗೆದರು ಎಂದು ಸಿಕ್ಕರು ಹಾಡುತ್ತಾರೆ. ಅಂದರೆ ತಂದೆಯು ಬಂದು ಬಹಳ ಕೊಳಕಾದ ಬಟ್ಟೆಗಳನ್ನು, ಅಂದರೆ ಆತ್ಮವನ್ನು ಸ್ವಚ್ಛ ಮಾಡುತ್ತಾರೆ ಮತ್ತು ಅವರನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ದೇವತೆಗಳು ವಿಕಾರದಿಂದ ಜನಿಸುವುದಿಲ್ಲ. ಆದರೆ ವಿಕಾರವಿಲ್ಲದೆ ಪ್ರಪಂಚವು ಹೇಗೆ ನಡೆಯುತ್ತದೆ ಎಂದು ಮನುಷ್ಯರು ಕೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಸ್ವರ್ಗದಲ್ಲಿ ವಿಕಾರದ ಜನ್ಮವಿರುವುದಿಲ್ಲ. ನೀವೀಗ ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದೀರಿ, ನಾವು ನರನಿಂದ ನಾರಾಯಣನಾಗುವುದಕ್ಕಾಗಿ ಬಂದಿದ್ದೇವೆ. ಈ ರಾಜಯೋಗದ ಮೂಲಕ ನಾವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಯಾರಾದರೂ ಅನುತೀರ್ಣರಾದರೆ ಅವರು ಚಂದ್ರವಂಶದಲ್ಲಿ ಬರುವರು. ನಿಮ್ಮ ಯುದ್ಧವು ರಾವಣನ ಜೊತೆ ಇದೆ. ಆದರೆ ರಾವಣನು ನಮ್ಮ ಹಳೆಯ ಶತ್ರುವಾಗಿದ್ದಾನೆ ಎಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. 10 ತಲೆಗಳು ಏಕೆ ಇದೆ ಎಂದು ರಾವಣನ ಅರ್ಥವನ್ನೇ ತಿಳಿದುಕೊಂಡಿಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ, ವಿಕಾರಗಳ ಪ್ರವೇಶತೆಯಾಗಿರುವುದರಿಂದಲೇ ಮನುಷ್ಯರು ಭ್ರಷ್ಟಾಚಾರಿಗಳಾಗಿ ಬಿಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳಾಗಿರುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ, ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ, ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆಂದು ಹೇಳಲಾಗುತ್ತದೆ. ಯಾವಾಗ ವಿಶ್ವಕ್ಕೆ ಬೆಂಕಿ ಬೀಳುವುದೋ ಆಗ ಎಚ್ಚರಗೊಳ್ಳುವರು. ನೋಡಿ, ನೀವು ಎಷ್ಟೊಂದು ಜಾಗೃತಗೊಳಿಸುತ್ತೀರಿ, ಆದರೂ ಮತ್ತೆ ಮಲಗಿ ಬಿಡುತ್ತಾರೆ.
ಮೇಳಗಳಲ್ಲಿ ನೀವು ಎಷ್ಟೊಂದು ಪರಿಶ್ರಮ ಪಡುತ್ತೀರಿ, ಆದರೆ ಕೋಟಿಯಲ್ಲಿ ಕೆಲವರೇ ನಿಲ್ಲುತ್ತಾರೆ. ಮುಂದೆ ಹೋದಂತೆ ಬಹಳಷ್ಟು ವೃದ್ಧಿಯಾಗುವುದು. ಆಗ ಮನುಷ್ಯರ ಬುದ್ಧಿಯ ಬೀಗವು ತೆರೆಯುವುದು. ಅನ್ಯ ಧರ್ಮಗಳಂತೂ ಬಹಳ ಸಮಯದಿಂದ ಇರುವ ಕಾರಣ ಮತ್ತು ಹಳೆಯದಾಗಿರುವ ಕಾರಣ ಅವರದು ವೃದ್ಧಿಯಾಗುತ್ತದೆ. ನಿಮ್ಮದಿದು ಬಹಳ ಚಿಕ್ಕ ವೃಕ್ಷವಾಗಿದೆ. ಅವರಂತೂ ಮಾಂಸ ಮದ್ಯಗಳೆಲ್ಲವನ್ನೂ ಸೇವಿಸುತ್ತಾರೆ, ವಿಕಾರದಲ್ಲಿಯೂ ಹೋಗುತ್ತಾರೆ. ಸತ್ಸಂಗ ಮೇಲೆತ್ತುವುದು, ಕೆಟ್ಟ ಸಂಘ ಕೆಳಗೆ ಬೀಳಿಸುವುದು ಎಂದು ಹೇಳಲಾಗುತ್ತದೆ. ಸತ್ಯ ಸಂಘವು ಒಬ್ಬ ತಂದೆಯದೇ ಆಗಿದೆ, ಆದರೆ ಯಾವ ಸಂಘವು ಮೇಲೆತ್ತುವುದು ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಅಂಬಿಗನೇ ನನ್ನ ದೋಣಿಯನ್ನು ಪಾರು ಮಾಡು, ಮತ್ತು ಹೇ ಮಾಲೀಕನೇ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡು, ಈ ಮುಳ್ಳಿನ ಕಾಡಿನಿಂದ ದೂರ ಕರೆದುಕೊಂಡು ಹೋಗು ಎಂದು ಹಾಡುತ್ತಾರೆ ಅಂದ ಮೇಲೆ ಇಲ್ಲಿಯೇ ಹೂಗಳಾಗಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು, ಪುರುಷೋತ್ತಮರಾಗಬೇಕು. ಆಹಾರ ಪಾನೀಯಗಳು ಬಹಳ ಶುದ್ಧವಾಗಿರಲಿ. ಯಾವ ಪದಾರ್ಥಗಳನ್ನು ದೇವತೆಗಳಿಗೆ ಸ್ವೀಕಾರ ಮಾಡಿಸುವುದಿಲ್ಲವೋ, ತಮೋಗುಣಿ ಪದಾರ್ಥಗಳಾಗಿವೆಯೋ ಅವನ್ನು ನೀವು ಸೇವಿಸಬಾರದು. ತರಕಾರಿಗಳಲ್ಲಿಯೂ ಸತೋ ರಜೋ ತಮೋ ಇರುತ್ತದೆ. ಇತ್ತೀಚೆಗಂತೂ ಮನುಷ್ಯರು ಬಡವರಾಗಿದ್ದಾರಲ್ಲವೇ, ಜ್ಞಾನವನ್ನು ಸಹ ಬಡವರೇ ತೆಗೆದುಕೊಳ್ಳುವರು. ಸಾಹುಕಾರರಂತೂ ಹೆಚ್ಚು ಹಣವನ್ನು ಉಡಾಯಿಸುತ್ತಾರೆ. ಸಿನಿಮಾ ನೋಡುವುದು ಬಹಳ ಕೆಟ್ಟದ್ದಾಗಿದೆ. ಪತ್ರಿಕೆಗಳಲ್ಲಿಯೂ ಬಂದಿತ್ತು, ಸಿನಿಮಾ ನೋಡಲು ಹೋಗುವುದು ಎಂದರೆ ನರಕದಲ್ಲಿ ಬೀಳುವುದು. ಎಷ್ಟು ದೊಡ್ಡ ವ್ಯಕ್ತಿಗಳಿರುವರೋ ಅಷ್ಟೇ ಕೊಳಕು ಮಾಡುತ್ತಾರೆ. ಈ ಸಮಯದಲ್ಲಿ ಸಂಪೂರ್ಣ ವೇಶ್ಯಾಲಯವಾಗಿದೆ. ತಂದೆಯು ಬಂದು ಶಿವಾಲಯವನ್ನಾಗಿ ಮಾಡುತ್ತಾರೆ. ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರಿತವಾಗಿದೆ. ಪವಿತ್ರತೆ ಇದ್ದಾಗ ಸುಖ ಶಾಂತಿ ಪವಿತ್ರತೆಯೂ ಇರುತ್ತದೆ. ರಾವಣ ರಾಜ್ಯದಲ್ಲಿ ಯಾರೂ ಪವಿತ್ರರಾಗಿರುವುದಿಲ್ಲ. ಇಲ್ಲಿಯೇ ಯುದ್ಧದ ಮಾತಿದೆ. ಯೋಗ ಬಲದಿಂದಲೇ ನೀವು ರಾವಣನ ಮೇಲೆ ವಿಜಯ ಗಳಿಸುತ್ತೀರಿ. ಇಲ್ಲಿ ಎಷ್ಟೊಂದು ಮಂದಿರಗಳಿವೆ, ಆದರೆ ಯಾರ ಚರಿತ್ರೆಯನ್ನೂ ತಿಳಿದುಕೊಂಡಿಲ್ಲ. ಶಿವನ ಚರಿತ್ರೆಯನ್ನು ತಿಳಿಸಿ ಎಂದು ಶಿವನ ಮಂದಿರದಲ್ಲಿ ಹೋಗಿ ಕೇಳಿರಿ. ಅವರು ಏನನ್ನೂ ತಿಳಿಸುವುದಿಲ್ಲ, ಮತ್ತು ತಿಳಿಸಲು ಸಾಧ್ಯವೂ ಇಲ್ಲ. ನಿಮ್ಮಲ್ಲಿಯೂ ನಂಬರ್ 1 ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಅರಿತುಕೊಂಡಿದ್ದಾರೆ. ಉತ್ತಮ ಮಧ್ಯಮ ಕನಿಷ್ಠರಂತೂ ಇರುತ್ತಾರೆ. ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ನಾನಂತೂ ನರನಿಂದ ನಾರಾಯಣನಾಗುತ್ತೇನೆಂದು ಆತ್ಮವೇ ಹೇಳುತ್ತದೆ. ನಾನು ಎಲ್ಲರಿಗೂ ರಾಜಯೋಗವನ್ನು ಕಲಿಸುತ್ತೇನೆ. ಆದರೂ ಪುರುಷಾರ್ಥದನುಸಾರ ಉತ್ತಮ ಮಧ್ಯಮ ಕನಿಷ್ಠರಾಗುತ್ತಾರೆ. ಆದ್ದರಿಂದ ನೀವು ಮಕ್ಕಳು ವಿದ್ಯೆಯ ಮೇಲೆ ಬಹಳ ಗಮನವನ್ನು ಕೊಡಬೇಕು. ಶಿವ ಭಗವಾನು ವಾಚ, ಯೋಗಾಗ್ನಿಯಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ ಮತ್ತು ಸತೋಪ್ರಧಾನರಾಗುತ್ತೀರಿ. ಆದ್ದರಿಂದ ಮಕ್ಕಳೇ, ನೆನಪಿನ ಯಾತ್ರೆಯನ್ನು ಮರೆಯಬೇಡಿ. ತಮ್ಮ ಹೃದಯದಿಂದ ಕೇಳಿಕೊಳ್ಳಿ. ನಾವು ಪ್ರದರ್ಶನಿಯಲ್ಲಿ ಜ್ಞಾನವನ್ನಂತೂ ಬಹಳ ಚೆನ್ನಾಗಿ ತಿಳಿಸುತ್ತೇವೆ, ಆದರೆ ನೆನಪಿನ ಯಾತ್ರೆಯಲ್ಲಿ ಇರುತ್ತೇವೆಯೇ? ಅನೇಕರು ನೆನಪಿನಲ್ಲಿ ಅನುತೀರ್ಣರಾಗಿದ್ದಾರೆ. ಆದ್ದರಿಂದ ಆ ಸ್ಥಿತಿ, ಆ ಖುಷಿಯು ಸ್ಥಿರವಾಗಿರುವುದಿಲ್ಲ. ಈ ಸಬ್ಜೆಕ್ಟಿನಲ್ಲಿ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ಚಿತ್ರಗಳನ್ನು ಸಹ ಬಹಳ ಶೋಭಾಯಮಾನವಾಗಿ ಮಾಡಿಸಬೇಕು. ಅದನ್ನು ಯಾರು ಬೇಕಾದರೂ ಬಂದು ಓದುತ್ತಿದ್ದಂತೆಯೇ ಜ್ಞಾನವು ಅರ್ಥವಾಗಲಿ. ವಸ್ತು ಚೆನ್ನಾಗಿದ್ದರೆ ನೋಡಲು ಅನೇಕರು ಬರುತ್ತಾರೆ. ಈ ಚಿತ್ರಗಳನ್ನು ಮಾಡಿಸುವವರಿಗೆ ಎಷ್ಟೊಂದು ಬಹುಮಾನ ಸಿಗುತ್ತದೆ. ದೇವತೆಗಳ ಚಿತ್ರಗಳನ್ನು, ವಿಶೇಷವಾಗಿ ಹಳೆಯ ಚಿತ್ರಗಳನ್ನು ಮಾರಾಟ ಮಾಡುತ್ತಾರೆ. ಏಕೆಂದರೆ ಹಳೆಯದನ್ನು ಮನುಷ್ಯರು ಬಹಳ ಇಷ್ಟಪಡುತ್ತಾರೆ. ಎಷ್ಟು ಹಣವನ್ನು ಕೊಟ್ಟಾದರೂ ಖರೀದಿಸುತ್ತಾರೆ. ದೇವತೆಗಳು ಸತೋಪ್ರಧಾನರಾಗಿದ್ದರು, ಆದ್ದರಿಂದ ಅವರ ಚಿತ್ರಗಳಿಗೂ ಎಷ್ಟೊಂದು ಮಾನ್ಯತೆ ಇದೆ. ಆದರೆ ಭಾರತವೇ ಅತಿ ಹಳೆಯದಾಗಿದೆ. ಎಲ್ಲರಿಗಿಂತ ಅತಿ ಹಳಬರು ಶಿವತಂದೆಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಮೊಟ್ಟ ಮೊದಲು ಶಿವನೇ ಬರುತ್ತಾರೆ. ತಿಳಿಯದ ಕಾರಣ ಮನುಷ್ಯರು ಈ ಮಾತಿನಲ್ಲಿ ತಬ್ಬಿಬ್ಬಾಗಿದ್ದಾರೆ. ನೀವು ಸಹ ಈಗ ತಿಳಿದುಕೊಳ್ಳುತ್ತೀರಿ. ಮೊದಲು ನಾವು ಸಹ ತುಚ್ಚ ಬುದ್ಧಿಯವರಾಗಿದ್ದೆವು. ಈಗ ಹೇಗಿದ್ದವರು ಏನಾಗಿ ಬಿಟ್ಟಿದ್ದೇವೆ? ನಾವು ವಿಶ್ವದ ಮಾಲೀಕರಾಗಿದ್ದೆವು, ಬಹಳ ಧನವಂತರಾಗಿದ್ದೆವು. ಆದರೆ ನಮ್ಮಲ್ಲಿಯೂ ನಿಶ್ಚಯ ಬುದ್ಧಿಯವರು ಬಹಳ ಕೆಲವರೇ ಇದ್ದಾರೆ. ಇಲ್ಲವೆಂದರೆ ವಾಹ್, ನಾವು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಎಷ್ಟು ಆಂತರಿಕ ಖುಷಿ ಇರಬೇಕು. ಕಡಿಮೆ ಓದುವವರಿಗೆ ಕಡಿಮೆ ಜನ್ಮಗಳು ಸಿಗುತ್ತವೆ.
ಯಾರು ಸೂರ್ಯ ವಂಶದಲ್ಲಿ ಬರುವರೋ ಅವರು ಅವಶ್ಯವಾಗಿ ವಿದ್ಯೆಯನ್ನು ಚೆನ್ನಾಗಿ ಓದಿರುವರು. ಈ ವಿದ್ಯೆಯು ಎಷ್ಟು ಚೆನ್ನಾಗಿದೆ! ರಚಯಿತ ತಂದೆಯೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ನೀವು ತ್ರಿಕಾಲದರ್ಶಿಗಳಾಗುತ್ತೀರಿ. ಯಾರೊಂದಿಗಾದರೂ ಕೇಳಿರಿ, ನೀವು ತ್ರಿಕಾಲದರ್ಶಿಗಳಾಗಿದ್ದೀರಾ? ನಿಮಗೆ ಮೂರೂ ಕಾಲಗಳ ಜ್ಞಾನವಿದೆಯೇ? ಇದಕ್ಕೆ ಅವರು, ಇದೆಲ್ಲವೂ ಕಲ್ಪನೆಯಾಗಿದೆ ಎಂದು ಹೇಳುತ್ತಾರೆ. ಯಾರಾದರೂ ಒಬ್ಬರು ಹೇಳಿದರೆ ಅನ್ಯರೂ ಹೇಳತೊಡಗುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಮತ್ತು ಪರಮಾತ್ಮ ತಂದೆಯಾಗಿದ್ದಾರೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಪರಮಾತ್ಮನು ಕೋಟಿ ಸೂರ್ಯ ತೇಜೋಮಯನೆಂದು ಗೀತೆಯಲ್ಲಿ ಬರೆದಿದ್ದಾರೆ. ಆದರೆ ಈ ರೀತಿ ಇಲ್ಲ. ತಂದೆಯು ಬಹಳ ಶೀತಲವಾಗಿದ್ದಾರೆ. ಮಕ್ಕಳನ್ನೂ ಸಹ ಬಂದು ಶೀತಲರನ್ನಾಗಿ ಮಾಡುತ್ತಾರೆ. ತಂದೆಯು ಹೇಗೆ ಜ್ಯೋತಿರ್ಬಿಂದುವಾಗಿದ್ದಾರೆಯೋ ಹಾಗೆಯೇ ಆತ್ಮವು ಜ್ಯೋತಿರ್ಬಿಂದುವಾಗಿದೆ. ಹೇಗೆ ಮಿಂಚು ಹುಳು ಇರುತ್ತದೆ, ಅದಾದರೂ ಕಣ್ಣಿಗೆ ಕಾಣಿಸುತ್ತದೆ, ಆದರೆ ತಂದೆಯನ್ನು ದಿವ್ಯ ದೃಷ್ಟಿಯ ವಿನಃ ನೋಡಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದೆ, ಪರಮಾತ್ಮನು ಜ್ಞಾನಸಾಗರನಾಗಿದ್ದಾರೆ. ನೀವು ಮಕ್ಕಳು ಸಹ ಮಾಸ್ಟರ್ ಜ್ಞಾನಸಾಗರರಾಗುತ್ತಿದ್ದೀರಿ. ಆತ್ಮವು ಎಷ್ಟು ಸೂಕ್ಷ್ಮ ಬಿಂದುವಾಗಿದೆ, ಅದರಲ್ಲಿ ಇಡೀ ಜ್ಞಾನವು ಅಡಕವಾಗಿದೆ. ಆತ್ಮವೇ ಕೇಳಿಸಿಕೊಳ್ಳುತ್ತದೆ, ಆತ್ಮವೇ ಧಾರಣೆ ಮಾಡುತ್ತದೆ, ಆತ್ಮವೇ ಶರೀರದ ಮೂಲಕ ತಿಳಿಸುತ್ತದೆ. ಈ ಮಾತುಗಳನ್ನು ತಿಳಿಸಲು ಯಾರಿಗೂ ಬರುವುದಿಲ್ಲ. ನೀವು ಸಹ ಶಿವತಂದೆಯ ಮುಖಾಂತರ ತಿಳಿದುಕೊಂಡು ಮತ್ತೆ ತಿಳಿಸುತ್ತೀರಿ. ಪರಂಪಿತ ಪರಮಾತ್ಮನೇ ಪತಿತ ಪಾವನ ಜ್ಞಾನಸಾಗರನಾಗಿದ್ದಾರೆ. ಕೃಷ್ಣನಿಗೆ ಪತಿತ ಪಾವನ ಹಾಗೂ ಜ್ಞಾನಸಾಗರನೆಂದು ಹೇಳಲು ಸಾಧ್ಯವಿಲ್ಲ. ಹೇ ಪತಿತ ಪಾವನ, ಬನ್ನಿ ಎಂದು ಒಬ್ಬ ತಂದೆಗೆ ಹೇಳುತ್ತಾರೆ. ಕೃಷ್ಣನಿಗಾಗಲಿ ರಾಮನಿಗಾಗಲಿ ಹೇಳುವುದಿಲ್ಲ. ಸೀತಾರಾಮನು ಪತಿತ ಪಾವನನಾಗಿರಲಿಲ್ಲ. ನೀವೆಲ್ಲರೂ ಭಕ್ತಿ ನೀರಾಗಿದ್ದೀರಿ. ಭಗವಂತ ಒಬ್ಬರೇ ಆಗಿದ್ದಾರೆ. ನೀವೆಲ್ಲರೂ ವಧುಗಳಾಗಿದ್ದೀರಿ. ನಾನು ನಿಮ್ಮ ವರನಾಗಿದ್ದೇನೆ. ನಿಮ್ಮನ್ನು ಶೃಂಗಾರ ಮಾಡಲು ಬರುತ್ತೇನೆ. ನಾನು ಬಂದು ಎಲ್ಲ ಆತ್ಮರಿಗೂ ಭಕ್ತಿಯ ಫಲವನ್ನು ಕೊಡುತ್ತೇನೆ. ಈ ವಿದ್ಯೆಯು ಎಷ್ಟು ದೊಡ್ಡದಾಗಿದೆ! ನರನನ್ನು ನಾರಾಯಣನನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು! ತಂದೆಯು ಬಂದಿರುವುದೇ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಲು. ಇದು ಬಹಳ ಒಳ್ಳೆಯ ದಾನವಾಗಿದೆ. ಶಿವನ ಮುಂದೆ ಹೋಗಿ ಜೋಳಿಗೆಯನ್ನು ತುಂಬಿಸು ಎಂದು ಹೇಳುತ್ತಾರೆ. ನಿಮ್ಮ ಬುದ್ಧಿಯಲ್ಲೀಗ ಸಂಪೂರ್ಣ ಜ್ಞಾನವಿದೆ. ನಾವೇ ಈಗ ಸಂಗಮದಲ್ಲಿದ್ದೇವೆ. ನಮ್ಮನ್ನು ಶಿವತಂದೆಯು ಶಿವಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ನಂತರ ನಾವು ದೇವತೆಗಳಾಗುತ್ತೇವೆ. ಅನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತೇವೆ. ಇದು ಹಂಸೋಸೋಹಂನ ರಹಸ್ಯವಾಗಿದೆ. ಮನುಷ್ಯರು ಆತ್ಮವೇ ಪರಮಾತ್ಮನೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪೂಜ್ಯನಿಂದ ಹೇಗೆ ಪೂಜಾರಿಯಾಗುವೆನು? ನೀವು ಸತೋಪ್ರಧಾನರಿಂದ ಹೇಗೆ ಸತೋ ರಜೋ ತಮೋದಲ್ಲಿ ಬರುತ್ತೀರಿ ಎಂಬ ರಹಸ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ. ಇವು ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ. ಈ ವಿದ್ಯೆಯಿಂದ ಎಷ್ಟು ಬೇಹದ್ದಿನ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ! ನೀವು ನಂಬರ್ವಾರ್ ಪುರುಷಾರ್ಥದ ಅನುಸಾರ ಭವಿಷ್ಯದ 21 ಜನ್ಮಗಳಿಗಾಗಿ ಓದುತ್ತಿದ್ದೀರಿ. ಕೆಲವರು ರಾಜ, ಕೆಲವರು ರಾಣಿ, ಕೆಲವರು ಪ್ರಜೆಗಳಾಗುತ್ತಾರೆ. ಅಲ್ಲಿ ಎಲ್ಲರಿಗೂ ಸುಖವೇ ಸುಖವಿರುತ್ತದೆ. ಇಲ್ಲಂತೂ ಕರ್ಮಗಳನುಸಾರ ದುಃಖ ಸಿಗುತ್ತದೆ. ಇದು ದುಃಖಧಾಮ, ಅದು ಸುಖಧಾಮವಾಗಿದೆ. ಈಗ ತಂದೆಯು ಹೇಳುತ್ತಾರೆ, ಮಕ್ಕಳೇ, ಇಂತಹ ಯಾವುದೇ ಕೆಟ್ಟ ಕರ್ಮ ಮಾಡಬೇಡಿ. ಅದರಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಆದರೂ ಅಂತಹ ಕರ್ಮ ಮಾಡುತ್ತೀರಿ ಎಂದರೆ ಪದವಿಯೂ ಅಂತಹುದೇ ಸಿಗುವುದು. ಒಂದು ವೇಳೆ ಚೆನ್ನಾಗಿ ಓದುತ್ತೀರಿ ಎಂದರೆ ಕಲ್ಪ ಕಲ್ಪಾಂತರದ ಪ್ರಾರಬ್ಧವಾಗುವುದು. ಈಗ ಜ್ಞಾನವಿರುತ್ತದೆ, ನಂತರ ಪ್ರಾಯಲೋಪವಾಗಿ ಬಿಡುವುದು. ನೀವೀಗ ಪುರುಷಾರ್ಥ ಮಾಡದಿದ್ದರೆ ಬಹಳ ಪಶ್ಚಾತ್ತಾಪ ಪಡುತ್ತೀರಿ. ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಂಡಿರಿ. ಇಲ್ಲದಿದ್ದರೆ ಕರ್ಮಗಳು ವಿಕರ್ಮಗಳಾಗುವುವು. ಇಲ್ಲಿ ಎಲ್ಲಾ ಮನುಷ್ಯರ ಕರ್ಮಗಳು ವಿಕರ್ಮಗಳಾಗುತ್ತವೆ. ಇದು ನಿಮ್ಮ ವಿನಃ ಯಾರಿಗೂ ಗೊತ್ತಿಲ್ಲ. ಗೀತೆಯ ಭಗವಂತನು ಯಾವಾಗ ಬಂದರು? ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ದ್ವಾಪರದಲ್ಲಿ ಬಂದರೆಂದು ಹೇಳುತ್ತಾರೆ. ವೇದಶಾಸ್ತ್ರಗಳೆಲ್ಲವೂ ದ್ವಾಪರದಲ್ಲಿಯೇ ರಚಿಸಲ್ಪಟ್ಟವು ಮತ್ತು ದ್ವಾಪರದಲ್ಲಿಯೇ ಆಸುರಿ ಸಂಪ್ರದಾಯದವರಾಗಿ ಬಿಟ್ಟರು ಎಂದು ಹೇಳುತ್ತಾರೆ. ಬಾಬಾ ನಮ್ಮನ್ನು ಈ ಪಾಪದ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಮಕ್ಕಳು ಹೇಳುತ್ತಾರೆ.
ಇದರ ಅರ್ಥವಾಗಿದೆ ನೀವು ಮೃತ್ಯುವನ್ನು ಕರೆಯುತ್ತೀರಿ, ಆದ್ದರಿಂದ ತಂದೆಗೆ ಕಾಲರ ಕಾಲನೆಂದು ಹೇಳಲಾಗುತ್ತದೆ. ಅವರಂತೂ ಕೇವಲ ಅಕಾಲ ಸಿಂಹಾಸನವೆಂದು ಹೆಸರನ್ನಿಟ್ಟು ಬಿಟ್ಟಿದ್ದಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಯಾರು ಬಹಳ ಶ್ರೇಷ್ಠರಾಗುವರೋ ಅವರೇ ಬಂದು ಕೆಳಗಿಳಿಯುತ್ತಾರೆ. ನೀವು ಮಕ್ಕಳಿಗೀಗ ಪೂರ್ಣ ಜ್ಞಾನವು ಅರ್ಥವಾಗಿದೆ. ಇದು ಬಹಳ ಅದ್ಭುತ ಜ್ಞಾನವಾಗಿದೆ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ನಿರಾಕಾರನನ್ನು ಜ್ಞಾನಪೂರ್ಣನೆಂದು ಹೇಳುವುದರಿಂದ ಲಾಭವಾದರೂ ಏನು? ಎಲ್ಲಿಯವರೆಗೆ ಅವರು ಬಂದು ಜ್ಞಾನವನ್ನು ಕೊಡುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ತಿಳಿಯುವುದಿಲ್ಲ. ಮತ್ತು ಎಲ್ಲಾ ಆತ್ಮರು ನಿರಾಕಾರಿ ಪ್ರಪಂಚದಿಂದ ಇಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಈಗ ಭಗವಂತನನ್ನು ಕರೆಯುತ್ತಾರೆ. ಅವರಿಗೆ ತನ್ನ ಶರೀರವಿಲ್ಲ, ಎಲ್ಲಾ ಆತ್ಮರಿಗೂ ತನ್ನದೇ ಆದ ಶರೀರವಿದೆ ಅಂದ ಮೇಲೆ ಒಬ್ಬ ಭಗವಂತನು ನಿರಾಕಾರನಾದರಲ್ಲವೇ? ತಂದೆಯು ತಿಳಿಸುತ್ತಾರೆ, ನನ್ನ ಹೆಸರು ಶಿವ ಎಂದು. ನಾನು ಇವರ ಶರೀರದಲ್ಲಿ ಇವರ ಭ್ರುಕುಟಿಯಲ್ಲಿ ಬಂದು ವಿರಾಜಮಾನನಾಗುತ್ತೇನೆ. ಹೇಗೆ ಆತ್ಮವು ಕರ್ಮೇಂದ್ರಿಯಗಳ ಮೂಲಕ ಮಾತನಾಡುತ್ತದೆಯೋ ಹಾಗೆಯೇ ತಂದೆಯೂ ಸಹ ಇವರ ಕರ್ಮೇಂದ್ರಿಯಗಳ ಮೂಲಕ ತಿಳಿಸುತ್ತಾರೆ. ಭ್ರುಕುಟಿಯ ನಡುವೆ ಹೊಳೆಯುವ ನಕ್ಷತ್ರವೆಂದು ಗಾಯನವಿದೆ. ಈಗ ಈ ಗುಪ್ತ ರಹಸ್ಯಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಒಂದನೆಯದು, ತಮ್ಮ ಶ್ರೇಷ್ಠ ಪ್ರಾರಬ್ಧವನ್ನು ರೂಪಿಸಿಕೊಳ್ಳಲು ವಿದ್ಯೆಯನ್ನು ಚೆನ್ನಾಗಿ ಓದಬೇಕು, ಯಾವುದೇ ಕೆಟ್ಟ ಕರ್ಮ ಮಾಡಬಾರದು. ಎರಡನೆಯದು, ತಮ್ಮ ಆಹಾರ ಪಾನೀಯಗಳು ಬಹಳ ಶುದ್ಧವಾಗಿರಲಿ. ದೇವತೆಗಳಿಗೆ ಯಾವ ಪದಾರ್ಥಗಳನ್ನು ಸ್ವೀಕಾರ ಮಾಡಿಸುತ್ತಾರೆಯೋ ಅಂತಹ ಪದಾರ್ಥಗಳನ್ನೇ ಸೇವಿಸಬೇಕು. ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕು. ವರದಾನ ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಆಗಿರಿ. ಹೇಗೆ ಸ್ಥೂಲ ಅಗ್ನಿಯು ದೂರದಿಂದಲೇ ತನ್ನ ಅನುಭವ ಮಾಡಿಸುತ್ತದೆಯೋ ಹಾಗೆಯೇ ತಮ್ಮ ತಪಸ್ಸು ಹಾಗೂ ತ್ಯಾಗದ ಹೊಳಪು ದೂರದಿಂದಲೇ ಸರ್ವರನ್ನು ಆಕರ್ಷಿಸಲಿ. ಸೇವಾಧಾರಿ ಆಗುವುದರ ಜೊತೆ ಜೊತೆಗೆ ತ್ಯಾಗಿ ತಪಸ್ವಿ ಮೂರ್ತಿಯಾದಾಗ ಸೇವೆಯ ಪ್ರತ್ಯಕ್ಷ ಫಲವು ಕಂಡುಬರುತ್ತದೆ. ತ್ಯಾಗಿ ಎಂದರೆ ಯಾವುದೇ ಹಳೆಯ ಸಂಕಲ್ಪ ಅಥವಾ ಸಂಸ್ಕಾರವು ಕಾಣಿಸದೇ ಇರುವುದು. ತಪಸ್ವಿ ಎಂದರೆ ಬುದ್ಧಿಯ ಸ್ಮೃತಿ ಅಥವಾ ದೃಷ್ಟಿಯಿಂದ ಆತ್ಮಿಕ ಸ್ವರೂಪವಲ್ಲದೆ ಮತ್ತೇನೂ ಕಾಣಿಸದೇ ಇರುವುದು. ಸಂಕಲ್ಪವೇನು ಉತ್ಪನ್ನವಾಗುತ್ತದೆಯೋ ಅದರಲ್ಲಿ ಪ್ರತಿಯೊಂದು ಆತ್ಮನ ಕಲ್ಯಾಣವು ಸಮಾವೇಶವಾಗಿದ್ದರೆ ಹೇಳಲಾಗುತ್ತದೆ ಸರ್ವರ ಕಲ್ಯಾಣಕಾರಿ. ಶ್ಲೋಗನ್: ದೇಹ ಬಾನದಿಂದ ದೂರವಾಗುವುದಕ್ಕಾಗಿ ಚಿತ್ರ ಅಂದರೆ ದೇಹವನ್ನು ನೋಡದೆ ಚೇತನ ಅಂದರೆ ಸತ್ಯ ಸ್ವರೂಪ ಹಾಗೂ ಚರಿತ್ರೆಯನ್ನು ನೋಡಿರಿ. ಓಂ ಶಾಂತಿ.